ಮನೆ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಸೊ ಏನು ಬರೋದ್ರಲ್ಲಿದೆ ನೋಡೋಣ. ಓಕೆ, ಸೊ ಸದ್ಯಕ್ಕೆ ಫೈನಾನ್ಷಿಯಲ್ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಏನಾಗಿತ್ತು ಅದು ರಿಮೂವ್ ಆಗ್ತಾ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಮತ್ತು ಕೆರಿಯರ್ ವಿಚಾರದಲ್ಲಿ ಸ್ಟಡಿ ವಿಚಾರದಲ್ಲಿ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಏನೋ ಒಂದು ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾಯಿತ್ತು, ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾಯಿತ್ತು, ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಲೇ ಇಲ್ಲ. ಸೊ ಯಾವುದು ನಾನು ಅಂದ್ಕೊಂಡಂಗೆ ಆಗಿಲ್ಲ ಯಾಕೆ ಅಂತ ಯೋಚನೆ ಮಾಡ್ತಿದ್ದವರಿಗೆ ಉತ್ತರ ಸಿಗುವಂಥ ಸಾಧ್ಯತೆ ಇದೆ. ಸೊ ಯಾಕೆ ಹೀಗಾಯಿತು, ಯಾರು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಿಮ್ಮ ತಂದೆಯ ಕಡೆ ಒಂದಷ್ಟು ಬಂಧು ಬಾಂಧವರು ಮತ್ತು ತಾಯಿಯ ಕಡೆ, ತಂದೆ ತಾಯಿ ಇಬ್ಬರ ಕಡೆಯಿಂದ ಇದ್ದಂಥ ಮೇಲ್ ಪರ್ಸನ್ ಆ್ಯಂಡ್ ಫೀಮೇಲ್ ಪರ್ಸನ್ಸ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆನ ಮಾಡಿದ್ದಾರೆ. ನಿಮ್ಮ ಅಧಿಕಾರನ ಅಥವಾ ನಿಮ್ಮ ಯಶಸ್ಸನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಸದ್ಯಕ್ಕೆ ನಿಮಗೆ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರಾಗಿದೆ, ಓದಿನ ಕಡೆ ಗಮನ ಬರ್ತಾ ಇಲ್ಲ, ಕೈ ತುಂಬ ದುಡ್ಡಿದೆ ಆದರೆ ನಿಮ್ಗೆ ಯಾವುದು ನಿಮ್ಮವ್ರಿಗೂ ಬಂದು ತಲುಪ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಮನೆಯಿಂದ ಹೊರಗಿದ್ದೀರಾ, ಸೊ ಮನೆಗೆ ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ, ಬಟ್ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಮನೆ ಕೂಡ ಇಲ್ಲ, ಹಣ ಕೂಡ ಇಲ್ಲ, ಆರೋಗ್ಯ ಕೂಡ ಇಲ್ಲ, ಅಧಿಕಾರ ಕೂಡ ಇಲ್ಲ. ಸೊ ಬೆಕ್ಕು ಕೂಡ ಇಲ್ಲಿ ಚಿರತೆಯಾಗಿ ತಿನ್ನಲಿಕ್ಕೆ ಕಾಯ್ತಾ ಇದೆ. ಸೊ ಏನು ಮಾಡೋದು, ಜೀವನದಲ್ಲಿ ಎಲ್ಲವನ್ನು ಕೂಡ ಕಳ್ಕೊಂಬಿಟ್ಟಿದ್ದೀನಿ, ನನ್ನ ಜೀವನದಲ್ಲಿ ಶುಭ ದಿನಗಳು ಯಾವತ್ತೂ ಬರೋದಿಲ್ವಾ, ಅಥವಾ ನನ್ನ ಜೀವನ ಹೀಗೆ ದ ಎಂಡ್ ಆಗುತ್ತಾ, ಸೊ ವಾಟ್ ನೆಕ್ಸ್ಟ್ ಇನ್ ಮೈ ಲೈಫ್, ಸೊ ಹೌ ಟು ಸರ್ವೈವಲ್, ಈ ಲೈಫನ್ನ ಹೇಗೆ ಸರ್ವೈವ್ ಮಾಡಲಿ ನಾನು, ಇದರಿಂದ ಹೇಗೆ ಹೊರಗೆ ಬರಲಿ. ಸೊ ನನ್ನ ಆರೋಗ್ಯ ಅಥವಾ ನನ್ನ ಜೀವನದಲ್ಲಿ ಸಮಸ್ಯೆ ಮಾಡಿದವ್ರು ಯಾರು ಅಥವಾ ಯಾಕೆ, ಇದಕ್ಕೆಲ್ಲ ಕ್ಲಾರಿಟಿ ಯಾರು ಕೊಡ್ತಾರೆ, ಎಲ್ಲಿಂದ ತಗೊಳ್ಳಿ, ಅಥವಾ ಹೇಗೆ ಇದು ನನಗೆ ಒಂದು ನ್ಯಾಯನ ಕೊಡುತ್ತೆ, ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ಸೊ ವಾಟ್ ನೆಕ್ಸ್ಟ್ ಅಂತ ಕೇಳೋದಾದರೆ, ಸದ್ಯಕ್ಕೆ ನಿಮ್ಮ ಪಾಸ್ಟಲ್ಲಿ ಇಷ್ಟನ್ನು ಸಫರ್ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಇದು ಪಾಸ್ಟ್ ಎನರ್ಜಿ ಅಂತ ನನಗೆ ಬರ್ತಾ ಇಲ್ಲ, ಪ್ರೆಸೆಂಟ್ ಎನರ್ಜಿ ಅಂತ ಬರ್ತಾ ಇದೆ. ಎಲ್ಲನೂ ಕಳ್ಕೊಂಡಿದ್ದೀರಾ, ಎಲ್ಲ ಸತ್ಯ ನಿಮಗೆ ಗೊತ್ತಿದೆ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಸ್ಟಕ್ಕಲ್ಲಿ ಇದ್ದೀರಾ ಅಂತ ಹೇಳ್ತಾ ಇಲ್ಲ, ಪೇಯ್ನಲ್ಲಿ ಇದ್ದೀರಾ, ನೋವಲ್ಲಿ ಇದ್ದೀರಾ. ಓಕೆ, ಏನು ಮಾಡಬೇಕು ಅಂತ ನೋಡೋಣ. ಸದ್ಯಕ್ಕೆ ನಿಮ್ಮ ಸ್ಟಡಿ ಕಡೆ ಗಮನನ ಕೊಡಿ, ಹೊಸದಾಗಿ ಬಿಸ್ನೆಸ್ ಶುರು ಮಾಡೋದ್ರ ಕಡೆ ಗಮನನ ಕೊಡಿ. ಜೀವನದಲ್ಲಿ ಎಲ್ಲ ರೀತಿಯ ಸ್ಟ್ರೆಸ್ಸನ್ನು ತಗೊಂಡಿದ್ದೀರಾ, ಇನ್ನೊಂಚೂರು ಹೆಚ್ಚಿನ ಜವಾಬ್ದಾರಿನ ನಿಮ್ಮ ಮೇಲೆ ತಗೊಳ್ಳಿ, ಹೆಚ್ಚಿನ ಜವಾಬ್ದಾರಿನ ನಿಮ್ಮ ಮೇಲೆ ತಗೊಳ್ಬೇಕಾದಂಥ ಅಗತ್ಯ ಇದೆ. ಫೈನಾನ್ಷಿಯಲ್ ವಿಚಾರವಾಗಿ ಹೆಚ್ಚಿನ ಜವಾಬ್ದಾರಿನ ತಗೊಳ್ಳಿ, ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಫ್ಯಾಮಿಲಿ ಲೈಫ್ ನಿಮ್ಮಿಂದ ದೂರ ಆಗೋ ಹಾಗೆ ಮಾಡಿದರೆ ನಿಮ್ಮ ಫ್ಯಾಮಿಲಿ ಲೈಫ್ನ ಅಥವಾ ಸಮಥಿಂಗ್ ಏನು ಗೊತ್ತಿಲ್ಲ, ಆಸ್ತಿ ವಿಚಾರಕ್ಕೂ ಕೂಡ ಸಮಸ್ಯೆನ ಮಾಡಿರಬಹುದು. ಸದ್ಯಕ್ಕೆ ನಿಮ್ಮ ಹ್ಯಾಪಿ ಫ್ಯಾಮಿಲಿ ಮಾಡ್ಕೊಳ್ಳೋದ್ರ ಕಡೆ, ಸೊ ಸ್ಟೂಡೆಂಟ್ ಇದ್ದರೆ ಕೆರಿಯರ್ ಕಡೆ, ಈಗ ಕಾಲೇಜ್ ಮುಗಿಸಿದರೆ ನೀವು ಕೂಡ ನಿಮ್ಮ ಓನ್ ಕೆರಿಯರ್ ಕಡೆ ಗಮನನ ಕೊಡಿ. ಸದ್ಯಕ್ಕೆ ಸ್ಟ್ರೆಸ್ಸಿಂದ ಹೊರಗೆ ಬರಬೇಕು, ಎಷ್ಟಾಗುತ್ತೋ ಅಷ್ಟು ಜವಾಬ್ದಾರಿನ ವಹಿಸ್ಕೊಳ್ಳಿ. ಅಧಿಕ ಜವಾಬ್ದಾರಿನ ನಿಮ್ಮ ತಲೆ ಮೇಲೆ ಹೇಳ್ಕೊಂಡು ಸಮಸ್ಯೆನ ಮಾಡ್ಕೊಳ್ಬೇಡಿ. 99% ಅಲ್ಲ, 100% ಇಲ್ಲಿ ಶೋರ್ ಇದೆ. 9 of Cups ಬಂದಿದೆ, 10 of Pentacles ಬಂದಿದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ, ನಂದು ಅಂತ ಹ್ಯಾಪಿ ಫ್ಯಾಮಿಲಿ ಇಲ್ಲ ಅಂತ ಅನ್ನೋರಿಗೆ ಹ್ಯಾಪಿ ಫ್ಯಾಮಿಲಿ ಬರುವಂಥ ಸಾಧ್ಯತೆ ಇದೆ. ಒಂದು ಆಸ್ತಿ ಬರುವಂಥ ಸಾಧ್ಯತೆ ಇದೆ, ಫ್ಯಾಮಿಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ, ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ, ಪ್ರೀತಿ ಬರುವಂಥ ಸಾಧ್ಯತೆ ಇದೆ, ಹಣ ಬರುವಂಥ ಸಾಧ್ಯತೆ ಇದೆ, ಅದೃಷ್ಟ ಬರುವಂಥ ಸಾಧ್ಯತೆ ಇದೆ, ಆರೋಗ್ಯ ಉತ್ತಮಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಜಡ್ಜ್ಮೆಂಟ್ ಇದೆ, ಒಂದಷ್ಟು ಪಾಸ್ಟ್ ಲೈಫ್ ಕರ್ಮ ಇತ್ತು, ಪಾಸ್ಟ್ ಲೈಫ್ ಸೈಕಲ್ ಇತ್ತು, ಜೀವನದಲ್ಲಿ ಸಾಕಷ್ಟು ರಹಸ್ಯಗಳಿತ್ತು, ಯಾವುದಕ್ಕೂ ಉತ್ತರ ಇಲ್ಲ ಇದುವರೆಗೂ, ಯಾಕಾಯಿತು ಯಾಕಾಗಿಲ್ಲ ಅಂತ ಸಾಕಷ್ಟು ಗೊಂದಲಗಳಿದೆ, ಸಾಕಷ್ಟು ರಹಸ್ಯಗಳಿದೆ. ಸೊ ಎಲ್ಲವನ್ನು ಬಿಟ್ಟು ಮುಂದುವರಿಯುವಂಥ ಸಮಯ ಬಂದಾಯಿತು. ನಿಮ್ಮ ಜೀವನದಲ್ಲಿ ಇದ್ದಂಥ ಪೆಡಂಭೂತ ಸೊ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಇರಬಹುದು, ಅಥವಾ ನಿಮ್ಮದೇ ಆದ ರೀತಿಯಲ್ಲಿ ನೀವು ಬೆಳೆದು ಬಂದಾಗ ಬಂದಂಥ ಸಾಕಷ್ಟು ಸಮಸ್ಯೆಗಳು ಫ್ಯಾಮಿಲಿ ಕಡೆಯಿಂದ ಬಂದಿರಬಹುದು, ರಿಲೇಟಿವ್ ಫ್ರೆಂಡ್ ಸರ್ಕಲ್, ನಿಮ್ಮದೇ ತಪ್ಪಿಂದ ಆಗಿರಬಹುದು, ಸ್ವಯಂಕೃತ ಅಪರಾಧಗಳಿರ್ಬೋದು, ವಾಟ್ ಎವರ್ ಕಾರ್ಮಿಕ್ ಒಂದು ಕರ್ಮದ ಸರ್ಕಲ್ ಏನಿತ್ತು ಅದು ಕಂಪ್ಲೀಟ್ ಮಾಡಿದ್ದೀರಾ?
ಸೊ ಪ್ರೇತ ಬಾಧೆ ಇರಬಹುದು, ಸಾಕಷ್ಟು ಗೋಸ್ಟಿಂಗ್ ಎನರ್ಜಿ ಇರಬಹುದು. ನನಗೆ ಕಣ್ಣು ಮುಚ್ಚಿದ್ರೆ ನಿಮ್ಮ ಸುತ್ತಮುತ್ತ ಬರೀ ಪ್ರೇತಗಳೇ ಕಾಣಿಸ್ತಾ ಇದೆ, ಮನೆ ತುಂಬ ಪ್ರೇತಗಳಿದೆ. ಸೊ ದೇಹದ ತುಂಬ ಅನಾರೋಗ್ಯ ಪ್ರೇತಗಳೇ ಇದೆ. ಸೊ ಯಾವ ಕೆಲಸನೂ ನೀವು ಕೈ ಹಾಕಿದ ಆಗ್ತಾ ಇಲ್ಲ. ನೀವು ಕನ್ನಡಿಯಲ್ಲಿ ಮುಖ ನೋಡ್ಕೊಂಡು ಎಷ್ಟು ದಿನ ಆಯಿತು ಅನ್ನುವಂಥ ಪ್ರಶ್ನೆ ಇಲ್ಲಿದೆ. ಎಲ್ಲವನ್ನೂ ಕಳ್ಕೊಂಡಿದ್ದವರಿಗೆ, ಯಾರೂ ನ್ಯಾಯ ಕೊಟ್ಟಿಲ್ಲ ಅಂದವರಿಗೆ ನ್ಯಾಯ ದೇವರ ಸನ್ನಿಧಾನದಿಂದ ಬರ್ತಿದೆ. ಇದು ಸ್ವರ್ಗ ನರಕದ ಆಟ ಅಂತ ಕೂಡ ಕೇಳಿಸ್ತಾ ಇದೆ ಇಲ್ಲಿ. ಸ್ವರ್ಗ ನರಕದ ಆಟದಲ್ಲಿ ಸೊ ಸ್ವರ್ಗಕ್ಕೆ ಹೋಗಬೇಕಾದವರು, ನರಕಕ್ಕೆ ಹೋಗಬೇಕಾದವರು, ಮಿಸ್ಲೀಡ್ ಆಗಿದ್ದವರು ಎಲ್ಲರಿಗೂ ಕೂಡ ಅಂತಿಮ ಕರೆ ಬಂದಿದೆ. ಸೊ ಈ ಅಂತಿಮ ಕರೆಯಲ್ಲಿ ಎಲ್ಲರೂ ಹೋಗಬೇಕಾದಂಥ ಸ್ಥಳಕ್ಕೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಸಮಯಕ್ಕೆ ಸರಿಯಾಗಿ ಆರೋಗ್ಯದ ಕಡೆ ಗಮನನ ಕೊಟ್ಟು ಔಷಧಿಗಳನ್ನ ಸರಿಯಾದ ರೀತಿಯಲ್ಲಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮ ಕನಸುಗಳು ಏನಿದೆ, ಆಸೆಗಳು ಏನಿದೆ, ನಿಮ್ಮ ಕೆರಿಯರ್ ಏನಿದೆ ಅದ್ರ ಕಡೆ ಗಮನನ ಕೊಡಿ. ನಿಮ್ಮಿಂದ ಒಂದು 4 ಜನಗಳಿಗೆ ಸುಖ ಶಾಂತಿ ನೆಮ್ಮದಿ ಸಿಗಬೇಕು, ನಿಮ್ಮಿಂದ ಒಂದಷ್ಟು ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥದ್ದು ಇದೆ. ದಾರಿದ್ರ್ಯನ ಗುಡಿಸಿ ನೀವು ಒಂದು ಸಮೃದ್ಧಿನ ತರಬೇಕು ಬೇರೆಯವರ ಜೀವನದಲ್ಲೂ ಕೂಡ. ಆ ಥರದ ಒಂದು ಕರ್ತವ್ಯ ನಿಮಗೋಸ್ಕರ ಕಾದಿದೆ. ಹಾಗಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಹಣದ ಹರಿವು ಬರೋದ್ರ ಜೊತೆಗೆ ನಿಮ್ಮ ಅದೃಷ್ಟ ಕೂಡ ನಿಮ್ಮ ಕೈಲಿ ಇರುತ್ತೆ. ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಇನ್ ಆ್ಯಂಡ್ ಇನ್ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಸರಿಯಾದ ಪ್ಲ್ಯಾನ್ ಮಾಡಿದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಗೋಚರಗಳು ಗೋಚರ ಆಗತ್ತೆ. ಇದುವರೆಗೂ ನಿಮಗೇನು ಗೊತ್ತಾಗಿಲ್ಲ, ಏನು ಗೊತ್ತಾಗಬೇಕಿತ್ತು, ಅಥವಾ ಗೊತ್ತಿದ್ದು ಕ್ಲಾರಿಟಿ ಏನು ಸಿಕ್ಕಿಲ್ಲ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ರೆಮಿಡಿ ಸಿಕ್ಕಿಲ್ಲ, ಅಥವಾ ಎಲ್ಲೇ ಹೋದರೂ ಪರಿಹಾರ ಸಿಕ್ಕಿಲ್ಲ ಅಂತ ಅಂದ್ಕೊಂಡ್ರೆ, ಅಥವಾ ನನ್ನ ಪಾಲಿನ ಪ್ರೀತಿ ನನಗೆ ಸಿಕ್ಕಿಲ್ಲ, ನಮ್ಮ ಪೂರ್ವಜರ ಆಶೀರ್ವಾದ ಸಿಕ್ಕಿಲ್ಲ, ನಮ್ಮ ಪೂರ್ವಜರ ಅಥವಾ ನನ್ನ ಮನೆಯ ಮಂದಿಯ ಸಾವಿಗೆ ಕಾರಣ ಏನು ಅಂತ ನಿಮಗೆ ಗೊತ್ತಿಲ್ಲ, ಅಥವಾ ಸಮಥಿಂಗ್ ತುಂಬ ಇದೆ ನಿಮ್ಮ ತಲೆಯಲ್ಲಿ, ಪ್ರಶ್ನೆಗಳು ತುಂಬ ಇದೆ. ಪ್ರೀತಿ ಕಳೆದು ಹೋಗಿದ್ದಕ್ಕೂ ಎಲ್ಲದಕ್ಕೂ ಎಲ್ಲ ವಾಪಸ್ ಬರ್ತಾ ಇದೆ. ನಿಮ್ಮ ಕನಸು ನನಸಾಗ್ತಾ ಇದೆ, ನಿಮ್ಮ ಪವರ್ ನಿಮಗೆ ಬರ್ತಾ ಇದೆ, ನಿಮ್ಮ ಪ್ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದೆ. ಸರಿಯಾದ ದಾರಿನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಸರಿಯಾದ ದಾರಿನ ಆಯ್ಕೆ ಮಾಡ್ಕೊಳ್ಳಿ. ಥರ್ಡ್ ಪಾರ್ಟಿ ಸಿಚುವೇಶನನ್ನು ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡ್ಕೊಳ್ಬೇಡಿ. ನೀವೆಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೋಗ್ತಾ ಇದ್ದೀರಾ, ನಿಮ್ಮ ಮನಸ್ಸಿಗೆ ನೋವು ಕೊಡುವಂಥ ದಾರಿನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಅಂಥ ದಾರಿನ ಆಯ್ಕೆ ಮಾಡ್ಕೊಳ್ಬೇಡಿ. ಒಳ್ಳೆ ದಾರಿನ ಆಯ್ಕೆ ಮಾಡ್ಕೊಳ್ಳಿ, ಪ್ರೀತಿ ದಾರಿನ ಆಯ್ಕೆ ಮಾಡ್ಕೊಳ್ಳಿ. ಸೊ ಪ್ರೀತಿ ದಾರಿಲಿ ನಿಮಗೆ ಇನ್ನಷ್ಟು ಪ್ರೀತಿ ಸಿಗುತ್ತೆ. ಸದ್ಯಕ್ಕೆ ಅದು ನಿಮಗೆ ಗೊಂದಲವಾಗಿ ಕಾಣ್ತಿದೆ ಅಷ್ಟೇ, ಬಟ್ ನಿಮಗೆ ಯಾವುದು ಕ್ಲಿಯರಾಗಿ ಕಾಣ್ತಿದೆ ಅದು ಕ್ಲಿಯರ್ ಅಲ್ಲ. ಯಾವುದು ಗೊಂದಲವಾಗಿದೆ ಅದನ್ನು ನಿವಾರಣೆ ಮಾಡಿಕೊಂಡು ಆ ದಾರಿನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮಗೆ ಕೃಷ್ಣ ಪರಮಾತ್ಮನ ಆಶೀರ್ವಾದ ಕೂಡ ಇದೆ. ನಿಮ್ಮ ಜೀವನಕ್ಕೆ ಕೃಷ್ಣ ಕೂಡ ಬರ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಕೂಡ ನಿಮ್ಮ ಜೀವನಕ್ಕೆ ಬಂದು ಒಂದಷ್ಟು ಸಮಸ್ಯೆನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಅಂಥವರಿಂದ ಯಾವುದೇ ಭಯ ಭೀತಿ ಪಟ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಇನ್ನೊಂದು ಯಾವುದೋ ಬ್ರೇಕಪ್ ಆಯಿತು ಅಂತ ಬೇಜಾರು ಮಾಡ್ಕೊಳ್ಬೇಕಾದಂಥ ಅಗತ್ಯ ಕೂಡ ಇಲ್ಲ. ಸದ್ಯಕ್ಕೆ ನೀವು ಮಲಗುವಂಥ ಸ್ಥಳ ಸರಿ ಇಲ್ಲ, ನಿಮ್ಮ ಕಿಟಕಿ ಸರಿ ಇಲ್ಲ, ನಿಮ್ಮ ಜೀವನದಲ್ಲಿ ನಿಮಗೆ ಅಂಥ ಏನನ್ನೂ ಬಿಟ್ಕೊಡಬಾರ್ದು ಅಂತ ಸಾಕಷ್ಟು ರಹಸ್ಯವಾಗಿ ನಿಮ್ಮ ವಿರುದ್ಧ ಪ್ರಯೋಗಗಳೇನಾಗಿತ್ತು ಅದೆಲ್ಲದರಿಂದ ಹೊರಗೆ ಬರಬೇಕಾದಂಥ ಸಮಯ ಬಂದಿದೆ. ಖಂಡಿತವಾಗ್ಲೂ ನಿಮ್ಗೆ ಯಾರು ತೊಂದರೆ ಮಾಡಿದ್ದಾರೆ ಅವ್ರ ಮನಸ್ಸಿಗೆ ನೋವಾಗುವಂಥದ್ದು, ಅವರಿಗೆ ಅದು ರಿಪೀಟ್ ಆಗುವಂಥದ್ದು ಎಲ್ಲವೂ ಕೂಡ ಆನ್ ದಿ ವೇಲಿ ಇದೆ. ನೀವು ಕೂಡ ನೋಡ್ತೀರಾ ಯಾರು ನಿಮಗೆ ತೊಂದರೆ ಮಾಡಿದ್ರು, ಯಾರು ನಿಮಗೆ ಕಷ್ಟ ಕೊಟ್ಟರು ಅವರೆಲ್ಲ ಅನುಭವಿಸೋದನ್ನ. ಕೆಲವರು ಗಾಡಿ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ, ವಿಲ್ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಭರವಸೆನ ಕಳ್ಕೊಂಬೇಡಿ. ನೀವೊಂದಷ್ಟು ಸ್ಟಾರ್ ಸೀಡ್ ಇದ್ದೀರಾ ನಿಮ್ಮಲ್ಲಿ ಕೆಲವರು. ಹಾಗಾಗಿ ಆಗಲೇ ಹೇಳ್ದಂಗೆ ಕರ್ಮ ಫಲದಾತನ ಕರ್ಮ ಫಲದಾಟದಲ್ಲಿ ಎಲ್ಲರೂ ಕೂಡ ಭಾಗಿಗಳು. ನಿಮ್ಮ ಕರ್ಮ ಈಗ ಮುಗಿದಿದೆ, ಜೀವನದಲ್ಲಿ ಮುಂದುವರಿಬೇಕು. ಏನೂ ಇಲ್ಲ, ಇನ್ನು ನೀವು ಕಷ್ಟಪಡುವಂಥದ್ದು ಇಲ್ಲ, ನೋವು ನೋಡುವಂಥದ್ದು ಇಲ್ಲ, ದುಃಖ ನೋಡುವಂಥದ್ದು ಇಲ್ಲ. ಯಾಕೆಂದರೆ ಎಲ್ಲ ಥರ ಸಫರಿಂಗು ಮಾಡಿ ಮುಗಿಸಿದ್ದೀರಾ. ಇನ್ನೇನಿದ್ರು ದ ಎಂಡ್ ಅಷ್ಟೇ, ದ ಎಂಡ್ ಇಂದ ದ ನ್ಯೂ ಬಿಗಿನಿಂಗ್ ಶುರು ಆಗ್ತಾ ಇದೆ ಇಲ್ಲಿ. ಸೊ ಹೊಸ ಬಿಸ್ನೆಸ್, ಹೊಸ ದಾರಿ, ಹೊಸ ಮನೆ, ಹೊಸ ಜೀವನ, ಹೊಸ ಫ್ರೆಂಡ್ಶಿಪ್ ಎಲ್ಲವೂ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ. ನಿಮ್ಮ ಕನಸು ಆಸೆಗಳು ನಿಮಗೆ ಮತ್ತೊಮ್ಮೆ ಯಶಸ್ಸನ್ನು ತೋರಿಸೋದಕ್ಕೆ ಕಾಯ್ತಾ ಇದೆ. ಜೊತೆಗೆ
ನಿಮ್ಮ ಎಕ್ಸ್ ಕೂಡ ರಿಯೂನಿಯನ್ ಆಗ್ಬೋದು, ನಿಮ್ಮ ನೇಬರ್ಸ್ ಕೂಡ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಇನ್ನೊಂದು 6 ವಾರದಿಂದ 6 ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತೀರಾ. ಇನ್ನು ಕೆಲವರು 8 ವಾರಗಳಿಂದ 8 ತಿಂಗಳ ಒಳಗೆ ಗುಡ್ ನ್ಯೂಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಜಸ್ಟಿಸ್ ಇದೆ, ನ್ಯಾಯ ನಿಮ್ಮ ಪರವಾಗಿದೆ. ಯಾರು ನ್ಯಾಯದೇವತೆಗೆ ಎಷ್ಟೇ ಕಣ್ಣಿಗೆ ಮಣ್ಣೆರ್ಚಿ ಎಷ್ಟೇ ಸುಳ್ಳು ಹೇಳಿ ನಿಮ್ಮ ಜೀವನಕ್ಕೆ ಅನ್ಯಾಯ ಮಾಡಿದರೂ ಕೂಡ ಆ ನ್ಯಾಯದೇವತೆಗೆ ಗೊತ್ತಿದೆ. ಆ ನ್ಯಾಯದೇವತೆಯ ಕೈಯಲ್ಲಿ ಎಲ್ಲ ಸಾಕ್ಷಿಗಳು ಇದೆ. ಆ ನ್ಯಾಯದೇವತೆ ನಿಮ್ಮ ಜೀವನಕ್ಕೆ ಹೆಚ್ಚಿನ ನ್ಯಾಯನ ಒದಗಿಸಿ ಕೊಡ್ತಾಳೆ ಅನ್ನುವಂಥದ್ದು ಇದೆ. ದ ಮೆಜಿಷಿಯನ್ ಇರೋದ್ರಿಂದ ನಿಮ್ಮಲ್ಲಿರುವಂಥ ಪವರ್ನ ಉಪಯೋಗಿಸ್ಕೊಂಡು ಮತ್ತೊಮ್ಮೆ ನಿಮ್ಮ ಸ್ಥಾನಮಾನ ಗೌರವನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ದ ಹೆರೋಫಂಟ್ ಇದ್ದಾರೆ. ಸೊ ಇವ್ರು ಬಂದರೆ ನಿಮ್ಮ ಮನೆ ದೇವ್ರು ಹೇಳುವಂಥ ಮಾತನ್ನು ಕೇಳಿಸ್ಕೊಳ್ಳಿ, ನಿಮ್ಮ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಜೊತೆಗೆ ಯಾರಾದರೂ ನಿಮಗೆ ಅಡ್ವೈಸ್ ಕೊಟ್ಟರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನು ಧೈರ್ಯವಾಗಿ ನಿಮ್ಮದಾಗಿಸಿಕೊಳ್ಳಿ. ಓಕೆ, ಸೊ ಆಗಲೇ ಹೇಳ್ದಂಗೆ ಇನ್ನೊಂದು 6 ದಿವಸದಿಂದ 6 ತಿಂಗಳೊಳಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರ್ತಾ ಇದೆ. ದ ಹೆರೋಫೆಂಟ್ ಆ್ಯಂಡ್ ಹೈ ಪ್ರಿಸ್ಟೆಸ್, ಇವರಿಬ್ಬರು ಡಿವೈನ್ ದಂಪತಿಗಳು. ಇವ್ರನ್ನ ಎಷ್ಟೇ ದೂರ ಮಾಡಿ ಇವ್ರನ್ನ ಎಷ್ಟೇ ತುಳಿಯೋಕ್ಕೆ ನೀವು ಪ್ರಯತ್ನ ಪಟ್ಟರು, ಸೊ ಅದೊಂದು ಇತಿಹಾಸವಾಗಿ ನಿಂತ್ಕೊಳ್ತಾರೆ ಹೊರತು ನಿಮ್ಮ ಯಾರ ಕೈಯಿಂದನೂ ಅವ್ರನ್ನ ಇಲ್ಲ ಅನ್ಸೋದಕ್ಕೆ ಆಗೋದಿಲ್ಲ. ಅಥವಾ ನೀವು ಡಿವೈನ್ ದಂಪತಿಗಳಾಗಿದ್ದರೆ ಅಥವಾ ನಿಮ್ಮದೇ ಆದ ಒಂದಷ್ಟು ವರ್ಚಸ್ಸು ಯಶಸ್ಸು ನಿಮ್ಮದಿದ್ದರೆ ಅಥವಾ ನಿಮ್ಮದೇ ಆದ ಒಂದು ಸೋಲ್ ಪರ್ಪಸ್ ಸ್ಟಾರ್ ಸೀಡ್ ನೀವಾಗಿದ್ದರೆ, ಸೊ ಯಾರು ಏನೇ ದೂರ ಮಾಡಿದ್ರು ನಿಮ್ಮ ಯಶಸ್ಸನ್ನು ನಿಮ್ಮ ವರ್ಚಸ್ಸನ್ನು ನಿಮ್ಮ ದಾಂಪತ್ಯನ ಯಾರೂ ದೂರ ಮಾಡೋದಕ್ಕಾಗೋದಿಲ್ಲ. ಎಲ್ಲ ಸೀಕ್ರೆಟ್ ಇದೆ, ಎಲ್ಲ ವಾರ್ನಿಂಗ್ ರೀತಿಲಿ ಇದೆ, ಎಲ್ಲ ರೀತಿಯ ಯಶಸ್ಸು ಕೂಡ ನಿಮಗೆ ಬರ್ತಾ ಇದೆ. ಒಂದು ಮೆಸೇಜ್ ಕೂಡ ಬರ್ತಾ ಇದೆ, ಯಾರಿಗೆ ಮನೆ ಇಲ್ಲ ಮನೆ ಬರೋದರಲ್ಲಿ ಇದೆ, ಯಾರಿಗೆ ಜಾಬ್ ಇಲ್ಲ ಜಾಬ್ ಬರೋದರಲ್ಲಿ ಇದೆ, ಯಾರಿಗೆ ವೆಡ್ಡಿಂಗ್ ಆಗಿಲ್ಲ ಮದುವೆ ಆಗಿಲ್ಲ ಮದುವೆ ಆಗೋದರಲ್ಲಿ ಇದೆ, ಯಾರು ವಿದೇಶ ಪ್ರಯಾಣ ಹೋಗಬೇಕು ಅಂದ್ಕೊಂಡು ಆಗ್ತಾ ಇಲ್ಲ ಅವರಿಗೂ ಕೂಡ ಒಳ್ಳೆಯದಿದೆ, ಯಾರಿಗೆ ಎಕ್ಸಿಂದ ತೊಂದರೆ ಆಗಿತ್ತು ಅದು ಕೂಡ ನಿವಾರಣೆ ಆಗುತ್ತೆ, ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು ಅದು ಕೂಡ ನಿವಾರಣೆ ಆಗತ್ತೆ. ಜೊತೆಗೆ ನಿಮ್ಮೆಲ್ಲ ಸಮಸ್ಯೆಗಳು ದ ಎಂಡ್ ಅನ್ನುವಂಥ ರೀತಿಯಲ್ಲಿ ಬಂದು ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ. ಸದ್ಯಕ್ಕೆ ನಿಮಗೆ ಬೋರಲ್ಲಿ ಇದ್ದೀರಾ, ಬೇಜಾರಲ್ಲಿ ಇದ್ದೀರಾ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಜೊತೆಗೆ ಎಲ್ಲ ರಹಸ್ಯಗಳು ಕೂಡ ಬಗೆಹರಿದು ನಿಮಗೊಂದು ಒಳ್ಳೆ ಹ್ಯಾಪಿ ಎಂಡಿಂಗ್ ಬರುತ್ತೆ. ಸದ್ಯಕ್ಕೆ ಇರುವ ಸ್ಟಕ್ ಎನರ್ಜಿಯಿಂದ ಹೊರಬರಬೇಕು, ಆ ತಾಯಿಯ ಆಶೀರ್ವಾದನ ನೀವು ಪಡ್ಕೊಳ್ಬೇಕು. ಯಾಕೆ ಅಂದರೆ ಇದೊಂದು ಬ್ಲ್ಯಾಕ್ ಮ್ಯಾಜಿಕ್ ಆಟ ಇದೆ, ದೇವರು ಮತ್ತು ದೇವ ದಾನವರ ಆಟದಲ್ಲಿ ನೀವು ನಾವು ಬಂದಿಗಳು ಅನ್ನುವಂಥದ್ದು ಅಷ್ಟೇ ಇದೆ. ಸೊ ಖಂಡಿತ ಯಶಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ತಾಳ್ಮೆ ಅನ್ನೋದು ಇರಲಿ, ಈ ರಿಲೇಷನ್ಶಿಪ್ ಎಂಡ್ ಆಗುತ್ತೆ. ಒಂದು ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ದಿರಾ, ಯಾರು ನಿಮ್ಮನ್ನು ಅಂತ್ಯ ಮಾಡೋಕ್ಕೆ ನೋಡ್ತಿದ್ದಾರೆ ಅಥವಾ ನಿಮ್ಮನ್ನು ಅಂತ್ಯ ಮಾಡಿ ನಿಮ್ಮದೆಲ್ಲವನ್ನು ಕಸಿದುಕೊಳ್ಳುವಂಥ ಪ್ರಯತ್ನನ ಯಾರು ಮಾಡ್ತಿದ್ದಾರೆ ಅವರಿಗೂ ಕೂಡ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ. ಆ ತಾಯಿನೇ ಬಂದಿರೋದ್ರಿಂದ ಸೊ ನಿಮ್ಮ ಬಗ್ಗೆ ಏನೇ ಗಾಸಿಪ್ ಆಗಿದ್ರು ಯಾರು ಏನೇ ಮೋಸ ಮಾಡಿದರೂ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಬಂದಾರಿಗೆ ಸುಂಕ ಇಲ್ಲ ಅಂತ ಎಲ್ಲರೂ ಹೋಗ್ತಾರೆ. ಸೊ ಹಾಗಾಗಿ ನೀವು ಕೂಡ ಅನ್ವಾಂಟೆಡ್ ರಿಲೇಷನ್ಶಿಪ್ಪಿಂದ ಅಥವಾ ಅನ್ಹೆಲ್ದಿ ರಿಲೇಷನ್ಶಿಪ್ಪಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಒಳ್ಳೆಯದಾಗೋದ್ರಲ್ಲಿ ಇದೆ. ನಿಮ್ಮ ಹೆಸರಲ್ಲಿ ಒಂಚೂರು ಹೋಮ ಹವನನ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಗೂಬೆಕಲ್ಲಮ್ಮನ ಆಶೀರ್ವಾದ ಕೂಡ ಇದೆ. ಒಳ್ಳೆಯದಾಗಲಿ. ಟೇಕ್ ಕೇರ್. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ.